சகுண்டம் ஒய்யம் எல்லிதம் எம்மா பொழலிங்கே ஏம் கேடு அடசித்து அரமனையிலேக்கு சிரிகெட்டந்த கந்திவுது நின்ன இரவு இதேக்கு துஷ்ய குணமம் சாருதிதே ಕೈಕೆಯನ್ನು ಕಂಡ ಕೂಡಲೇ ತನ್ನ ಮನಸ್ಸಿನ ಎಲ್ಲ ಪ್ರಶ್ನೆಗಳನ್ನು ಸಂದೇಹಗಳನ್ನು ಅವಳ ಮುಂದೆ ಸುರಿಯುವ ರೀತಿನಲ್ಲಿ ಆತ ಧಾರಾಕಾರವಾಗಿ ಪ್ರಶ್ನೆಗಳ ಮಳೆ ಸುರಿತಾ ಇದ್ದಾನೆ. ಅಮ್ಮ, ಅಪ್ಪ ಎಲ್ಲಿ? ನಮ್ಮ ದೇಶಕ್ಕೆ ಏನು ಕೇಡು ಸಂಭವಿಸಿದೆ? ಅರಮನೆಯಲ್ಲಿ ಯಾಕೆ ಜನಗಳೇ ಕಾಣಿಸ್ತಾ ಇಲ್ಲ? ಎಲ್ಲಿ ನೋಡಿದ್ರೂ ಕೂಡ ಏನೋ ಅಪಶಕುನ ಆಗಿರುವ ರೀತಿನಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆಲ್ಲ ಉತ್ತರ ಹೇಳು ಎಂದು ಭರತ ಕೈಕೆಯ ಬಳಿ ಕೇಳ್ಕೊಳ್ತಾ ಇದ್ದಾನೆ. ಕಂದನ ಉಬ್ಬೇಗ ಮಂ ಕಂಡು ಅಬ್ಬೇ ನುಡಿಗೆಟ್ಟವೋಲ್ ಅಳುತಳುತೇ ಸುತನಂ ಎತ್ತಿದಳ್ ಮತ್ತೆ ಬಿಗಿಯಪ್ಪಿದಳ್ ಮತ್ತೆ ಮುಂಡಾಡಿದಳ್ ನೋಡಿದಳ್ ಸೇರ್ದರಂತೆ ಓಲ್ ಬೆಕ್ಕಸದೆ ಬಿಟ್ಟಾಲಿಯಾಗಿ ಭರತನಿರೇ ಗದ್ಗದ ಕಂಠೆ ತಾಯಿ ಮನ್ನಿಸು ಎನ್ನನ್ ಮಗನೇ ಪಾಪಿಯಂ ಮಾಂತಾಯೆ ಮಾಣ್ ಆತ್ಮ ನಿಂದೆಯಂ ನಿನ್ ಅಪ್ಪುಗೆಯ ಪಡೆಯೆ ಪಾಪಂ ಅನಿತೇಂ ಪುಣ್ಯಶಾಲಿ ಮೇಣ್ ಯನಗದೇಂ ನೇರ್ಗಿರಿಯನೇ. ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದ ಭರತನಿಗೆ ಯಾವ ಉತ್ತರವನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲದೆ ಕೈಕೆ ಸುಮ್ಮನೆ ಮೂಕಿಯಂತೆ ಅಳ್ತಾ ಇದ್ದಾಳೆ. ತನ್ನ ಕಾಲಿಗೆ ಬಿದ್ದ ಮಗನನ್ನು ಮೇಲಕ್ಕೆ ಎತ್ತಿ ಬಿಗಿದಪ್ಪಿಕೊಂಡು ಮುದ್ದಿಸ್ತಾಳೆ, ಆದರೆ ಉತ್ತರ ಮಾತ್ರ ಹೇಳ್ತಾ ಇಲ್ಲ. ಹುಚ್ಚಿಯ ರೀತಿನಲ್ಲಿ ಅವನನ್ನು ನೋಡ್ತಾ ಇದ್ದಾಳೆ. ಆಶ್ಚರ್ಯದಿಂದ ಬಿಟ್ಟ ಕಣ್ಣು ಬಿಟ್ಟ ರೀತಿನಲ್ಲಿ ತನ್ನನ್ನು ನೋಡ್ತಾ ಇದ್ದ ಭರತನಿಗೆ ಗದ್ಗದ ಧ್ವನಿಯಲ್ಲಿ, ನಡುಗುವ ಧ್ವನಿಯಲ್ಲಿ ಆಕೆ ಉತ್ತರವನ್ನು ಕೊಡೋದಕ್ಕೆ ಆರಂಭಿಸ್ತಾ ಇದ್ದಾಳೆ. ಮಗನೇ, ನಾನು ಪಾಪಿ, ಈ ಪಾಪಿಯನ್ನು ಕ್ಷಮಿಸು ಎಂದು ಕೇಳ್ಕೊಳ್ತಾಳೆ. ತಕ್ಷಣ, ಅಮ್ಮ ಇಂಥ ಮಾತುಗಳನ್ನು ಆಡಬೇಡ, ಆತ್ಮನಿಂದನೆಯನ್ನು ಮಾಡಿಕೊಳ್ಬೇಡ. ಯಾಕೆ ಅಂದರೆ ನೀನು ಎಂಥವಳು ಅನ್ನೋದು ನನಗೆ ಗೊತ್ತು. ನಿನ್ನನ್ನು ಆಲಂಗಿಸಿಕೊಳ್ಳುವಂತಹ ಪುಣ್ಯ ಆ ಪಾಪಕ್ಕಿಲ್ಲ. ಅದು ಹೇಗೆ ಪಾಪ ಬಂದು ನಿನ್ನನ್ನು ಆವರಿಸಿಕೊಳ್ಳುತ್ತೆ? ಒಂದು ವೇಳೆ ಅದು ನಿನ್ನನ್ನು ಬಂದು ಆವರಿಸಿಕೊಂಡಿದೆ, ಅಪ್ಪಿಕೊಂಡಿದೆ ಅಂದರೆ ಆ ಪಾಪ ಅನ್ನೋದೇನು ನನ್ನ ಒಡಹುಟ್ಟಿದ ತಮ್ಮನ? ಹಾಗಾಗಿ ನೀನೆಂದೂ ಪಾಪ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಪಾಪ ನಿನ್ನನ್ನು ಆವರಿಸುವುದಕ್ಕೂ ಸಾಧ್ಯ ಇಲ್ಲ ಎಂದು ತಾಯಿಯನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಭರತನಿಗೆ ಅಯೋಧ್ಯೆಯಲ್ಲಿ ಏನು ನಡೆದಿದೆ ಎನ್ನುವ ಸಂಗತಿ ಇನ್ನೂ ಗೊತ್ತಿಲ್ಲ. ಗೊತ್ತಿಲ್ಲದೇ ಇರುವ ಕಾರಣದಿಂದ ತನ್ನ ತಾಯಿಯನ್ನು ಇನ್ನೂ ಮೊದಲಿನ ರೀತಿನಲ್ಲೇ ಸಮಾಧಾನ ಮಾಡ್ತಾ ಇದ್ದಾನೆ, ಪ್ರೀತಿಯಿಂದ ಕಾಣ್ತಾ ಇದ್ದಾನೆ. ದಿವಂಗತ ದಶರಥ ಕುಮಾರ ವನವಾಸಿ ರಘುರಾಮ ಹೃದಯ ಚಂದ್ರ ಚಕೋರ ಪೆತ್ತಳೆಂದು ಈ ನೀಚಳಂ ಏಕೆ ಪೊಗಳಿದ ಪೆಕೆ ಕೇಡಂ ಎಸಗಿದೆ ಬೇಡಿ ವರವಾಗ ವರವೇ ಎನ್ನ ಭಾಗಕ್ಕೆ ಶಾಪವಾದುದು ಕಂದಾಗ ಮುಂದುಗಾಣದೆ
ತಂದೆನೈ ತಂದೆಗೆ ಅಪಮೃತ್ಯುವಂ ಮೇ ಅರಣ್ಯಕ್ಕೆ ಅಟ್ಟಿದೆನ್ ಕೌಸಲೆಯ ಕಂದನಂ ಕಟ್ಟಿದೆನ್ ಕುತ್ತಿಗೆಗೆ ತಿರೆ ಹೊರೆಯ ಅರೆಯನ್ ಎನ್ನ ಕಂದನ ಕಂದಳಕ್ಕೆ ಭರತನ ಸಮಾಧಾನವನ್ನು ಕೇಳಿ ಕೈಕೆ ಅಳ್ತಾ ಹೇಳ್ತಾಳೆ. ಆಕೆ ಹೇಳುವ ಮಾತಿನಲ್ಲೇ ಇಲ್ಲಿ ಏನು ನಡೆದಿದೆ ಎನ್ನುವುದನ್ನು ಅಭಿವ್ಯಕ್ತಪಡಿಸುತ್ತಿದ್ದಾಳೆ. ದಿವಂಗತ ದಶರಥ ಕುಮಾರ ಎಂದು ಅವನನ್ನು ಸಂಬೋಧಿಸ್ತಾ ಇದ್ದಾಳೆ. ಹೀಗೆ ಸಂಬೋಧನೆಯಲ್ಲೇ ದಶರಥ ಈಗಾಗಲೇ ಮರಣ ಹೊಂದಿದ್ದಾನೆ ಎನ್ನುವಂಥ ಒಂದು ಸಂಗತಿಯನ್ನು ಅಲ್ಲೇ ತಿಳಿಸಿಬಿಡ್ತಿದ್ದಾಳೆ. ದಿವಂಗತ ದಶರಥ ಕುಮಾರ, ವನವಾಸಿಯಾದ ರಘುರಾಮನ ಹೃದಯ ಚಂದ್ರಚಕೋರ, ಇಲ್ಲೂ ರಾಮ ಕಾಡಿಗೆ ಹೋಗಿದ್ದಾನೆ ಅನ್ನೋದನ್ನು ಹೇಳ್ದೇನೆ. ಕಾಡಿಗೆ ಈಗಾಗಲೇ ಹೋಗಿಬಿಟ್ಟಿರುವಂತಹ ರಘುರಾಮನ ಹೃದಯ ಚಂದ್ರಚಕೋರ, ನಿನ್ನನ್ನು ಹೆತ್ತವಳು ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಈ ನೀಚಳನ್ನು ನೀನು ಯಾಕೆ ಹೊಗಳ್ತಾ ಇದೀಯಾ? ಬೇಡ ಕಂದ, ನನ್ನನ್ನು ಹೊಗಳ್ಬೇಡ. ನಾನು ಮಾಡಿರುವಂತಹ ಕೆಲಸ ಏನು ಎನ್ನುವುದನ್ನು ಕೇಳು. ಯಾರೂ ಮಾಡಬಾರದಂಥ ಒಂದು ಕೆಲಸವನ್ನು ನಾನು ಮಾಡಿದ್ದೀನಿ. ಒಂದು ವರವನ್ನು ಬೇಡಿ ಇಷ್ಟೆಲ್ಲ ಕೆಡುಕಿಗೆ ನಾನು ಕಾರಣಲಾಗ್ಬಿಟ್ಟೆ. ನಾನು ಬೇಡಿದ ವರವೇ ಶಾಪವಾಗಿ ಹೋಗ್ಬಿಟ್ಟಿದೆ. ಮುಂದೆ ಏನಾಗಬಹುದು ಎನ್ನುವುದನ್ನು ತಿಳಿಯದೆ ಕೌಸಲ್ಯೆಯ ಮಗನಾದ ರಾಮನನ್ನು ಕಾಡಿಗೆ ಕಳುಹಿಸಿ ನಿನ್ನ ತಂದೆಗೆ ಅಪಮೃತ್ಯು ಬರುವುದಕ್ಕೆ ನಾನು ಕಾರಣಳಾದೆ. ನನ್ನ ಕಂದನ ಮಗನ ಕುತ್ತಿಗೆಗೆ ಭೂಭಾರದ ಹೊರೆಯನ್ನು ಪೊರೆಯುವ ಕಲ್ಲನ್ನು ಕಟ್ಟಿಬಿಟ್ಟಿದ್ದೇನೆ ಕಂದ ಎಂದು ನಡೆದ ಅಷ್ಟೂ ಘಟನೆಗಳನ್ನು ಕೈಕೆಯೇ ಭರತನಿಗೆ ವಿಸ್ತಾರವಾಗಿ ತಿಳಿಸಿದ್ದಾಳೆ. ಪುತ್ರಾಭ್ಯುದಯದ ಮೋಹದ ತಮಸ್ಸು ತೀವಿರ್ದ ಲೋಭ ಪೈಶಾಚಿಗೆ ಈ ಪಿರಿಯ ಬಲಿಯಹುದೆಂದು ಮುನ್ನಂ ಆಂ ಅರಿಯಲಾರದೆ ಹೋದೆ ಹಾಳಾದೆ ನಿನ್ನ ಬಾಳಿನ ಪಾಲ್ಗೆ ವಿಷವಾದೆ ರವಿಕುಲದ ಚಂದನ ಶ್ರೀವನಕೆ ದಾವಾಗ್ನಿಯಾದೆ ಹಾ ಲೋಕ ನಿಂದೆಯ ತೋರು ಬೆರಳಿಗೆ ಕರುಣಿ ವತ್ಸ ಹೇ ಸುಗುರಿಯಾದೆ. ಕೈಕೆ ಮುಂದುವರೆದು ಮಾತನಾಡ್ತಾಳೆ, ಪುತ್ರಾಭ್ಯುದಯದ ಮೋಹಾಂಧಕಾರದಲ್ಲಿ ಮುಳುಗಿ ಹೋಗಿದ್ದ ದುರಾಶೆಯ ಪಿಶಾಚಿಗೆ ಇಷ್ಟು ದೊಡ್ಡ ಬಲಿ ಆಗಿಬಿಡಬಹುದು ಅಂತ ನಾನು ಮೊದಲು ಅಂದುಕೊಳ್ಳಲಿಲ್ಲ. ಹಾಗೆ ಅಂದುಕೊಳ್ಳದೆ ಹಾಳಾಗಿ ಹೋದೆ. ನಾನು ಮಾತ್ರ ಹಾಳಾಗಲಿಲ್ಲ, ನಿನ್ನ ಬಾಳಿನ ಪಾಲಿಗೆ ವಿಷ ಆದೆ. ರವಿವಂಶ ಎನ್ನುವ ಶ್ರೀಗಂಧದ ವನಕ್ಕೆ ಕಾಡುಗಿಚ್ಚಾಗಿ ಪರಿವರ್ತಿತಳಾದೆ. ಅಯ್ಯೋ ಮಗು, ಕರುಣಿ, ಜನಾಪವಾದದ ತೋರು ಬೆರಳಿನ ತಿರಸ್ಕಾರಕ್ಕೆ ನಾನು ಗುರಿಯಾದೆ ಎನ್ನುವ ಸಂಗತಿಯನ್ನು ಕೈಕೆ ಭರತನಿಗೆ ಹೇಳ್ತಾ ಇದ್ದಾಳೆ. ಆ ಪಿತೃ ಮರಣ ವಾರ್ತೆಗೆ ಅಗ್ರಜನ ವನವಾಸದ ಸುದ್ದಿ ಸಂಘಟಿಸೆ ನೆಲಕ್ಕೆ ಉರುಳ್ದುದು ಕೂಡೆ ಹಡೆದ ಒಡಲಿನ ಅಡಿಗೆ ಭರತನ ಕರುಣಮಯ ವಿಗ್ರಹಂ ಉರುಳ್ದುದು. ಕುಳಿರ್ ಎಲರಿಗೆ ಅನುಕಂ
ಕುಂಪಿಸುವಲತೆಯವೋ ಕೈಕೆಯು ನಡು ನಡುಗಿ ಕಂದನಂ ನೆಗಹಿ ಮೈ ಸೋಂಕಿನಲಿ ಕುಳ್ಳಿರಿಸಿಕೊಂಡು ಸಂತೈಸುತ ಕೈಕೆ ಹೇಳಿದ ಮಾತುಗಳಿಂದ ಭರತನಿಗೆ ತನ್ನ ತಂದೆಯ ಸಾವಿನ ಸುದ್ದಿ ಮತ್ತು ಅಣ್ಣನ ವನವಾಸದ ವಿಚಾರ ಎರಡೂ ಗೊತ್ತಾಗುತ್ತೆ. ಈ ಎರಡೂ ಸಂಗತಿಗಳನ್ನು ಕೇಳಿ ಅವನು ತತ್ತರಿಸಿ ಹೋಗ್ತಾನೆ. ತಾಯಿಯ ಕಾಲುಗಳ ಬಳಿ ಮರ ಬೀಳುವ ಹಾಗೆ ಉರುಳಿ ಬೀಳ್ತಾನೆ. ಅದನ್ನು ಕಂಡು ಕೈಕೆ ತೆಳುಗಾಳಿಗೆ ಕಂಪಿಸುವ ಲತೆಯಂತೆ ನಡುನಡುಗುತ್ತಾ ಓಡಿಬಂದು ಭರತನನ್ನು ಮೇಲೆತ್ತಿ ತಬ್ಬಿಕೊಂಡು ಸಂತೈಸುವ ಪ್ರಯತ್ನ ಮಾಡ್ತಾಳೆ. ಮಗನೇ ಸಾತ್ವಿಕ ಸರಳ ಜೀವಿನಿ ನೀನೆಂತರಿವೆ ಎನ್ನ ಈ ಹೃದಯಮಂ ತಾಯಿಯ ಒಲ್ಮೆಗೆ ಮಗನ ಮೇಲ್ಮೆಗೆ ಇಂಬಯಕ್ಕೆ ಬೇರುಂಟೆ ನಿಸ್ವಾರ್ಥದ ಬಯಕೆಗೆ ಇಂಪೆರತು ಕಣ್ಣೇನೊಳದೆ ಧರ್ಮಕ್ಕೆ ಕೇಳು ಕೌಸಲ್ಯ ಪಡೆದಂಗೆ ನೀನಿಲ್ಲದಂದು ಪಟ್ಟಂಗಟ್ಟೆ ಕೊಂಚಿ ಹವಣಿಸುತ್ತ ಇದ್ದುದಂ ನಿನ್ನ ಒಲುಮೆ ದಾರಿ ಕೇಳ್ದು ಬಂದು ಅರುಹಿದಳ್ ಹುರಿದುಂಬಿಸುತ್ತ ಎನಗೆ ಎನಗೆ ತಿಳುಹಿದಳ್ ಉಪಾಯಮಂ. ಇಷ್ಟೆಲ್ಲ ಘಟನೆಗಳು ನಡೆಯುವುದಕ್ಕೆ ಕಾರಣ ಏನು ಎನ್ನುವುದನ್ನು, ಯಾರು ಕಾರಣ ಎನ್ನುವುದನ್ನು ಭರತನಿಗೆ ಕೈಕೆ ಹೇಳ್ತಾ ಇದ್ದಾಳೆ. ಮಗನೇ, ಸಾತ್ವಿಕ ಸರಳ ಜೀವಿಯಾದ ನೀನು ನನ್ನ ಮನಸ್ಸನ್ನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳಬಲ್ಲೆ? ನಾನು ಏನು ಮಾಡಿದ್ದೀನಿ ಅನ್ನೋದು ಇನ್ನೂ ನಿನಗೆ ಗೊತ್ತಿಲ್ಲ. ಯಾಕೆಂದರೆ ತಾಯಿಯ ಪ್ರೀತಿಗೆ ಮಗನ ಏಳಿಗೆಗಿಂತ ಬೇರೆ ಬಯಕೆ ಯಾವುದಾದ್ರೂ ಇರುತ್ತಾ? ನಿಸ್ವಾರ್ಥದ ಆ ಬಯಕೆಗಿಂತ ಬೇರೆ ಕಣ್ಣು ಧರ್ಮಕ್ಕೆ ಇದೆಯೇ? ಕೇಳು, ನಾನೇನು ಮಾಡಿದೆ ಅಂದರೆ, ನೀನಿಲ್ಲದೇ ಇರುವಾಗ ಕೌಸಲ್ಯೆಯ ಮಗನಾದ ರಾಮನಿಗೆ ಪಟ್ಟ ಕಟ್ಟಲು ಹವಣಿಸುತ್ತಿರುವುದನ್ನು ನಿನ್ನ ಪ್ರೀತಿಯ ದಾದಿ ಕೇಳಿ ನನ್ನ ಹತ್ರ ಬಂದು ಹೇಳಿದ್ಲು. ಮದುವೆ ನಿಲ್ವಂದು ಎನಗೆ ರಾಜೇಂದ್ರ ನಿತ್ತ ವರಗಳನ್ವಡ್ಡಿ ತಡೆಯಲ್ಕೆ ಪಟ್ಟಾಭಿಷೇಕಮಂ ದೂರದ ಊರಿಂದ ನೀಂಬರ್ಪಂಬರಂ ಉಪಾಯಮಂ ತಿಳುಗಿದಳ್ ಆ ಪ್ರಯತ್ನಂ ಇಂತಾದುದೈ ದುರ್ವಾರ ದುರ್ಜ್ಞೇಯ ದುರ್ವಿರಿಯ ಲೀಲೆಯಂ ಕಂದ ನಿನ್ನ ಎದೆಯನ್ ಆಂಬಲ್ಲೆನ್ ಆದೊಡಂ ಎನ್ನ ತಾಯ್ ಮಧುರ ವಾತ್ಸಲ್ಯದಾ ಚಿಕ್ತ ಕರ್ತವ್ಯಮಂ ಮಾಣ್ಯಂತುಟು ಇರಲಿ ದೊರೆಯನಗಿತ್ತ ವರಗಳಿಂ ನಿನಗೆ ರಾಜ್ಯದ ಪಟ್ಟದ ಅಧಿಕಾರ ವಿರ್ಪುದಂ ತೊರೆಯೇ ನಿನಗಲ್ಲದ ಎನಗೆ ಅದೇನಿದೆ ಪಸುಗೆ ಪಾಳಿ. ಮದುವೆಗೆ ಮೊದಲು
ದಶರಥ ಮಹಾರಾಜ ನನಗೆ ಕೊಟ್ಟಿದ್ದ ವರಗಳನ್ನು ಆ ದಾದಿ ನೆನಪಿಸಿದಳು. ಅದರ ಮೂಲಕ ನನ್ನನ್ನು ಹುರಿದುಂಬಿಸಿ ನೀನು ಬರುವವರೆಗೂ ಪಟ್ಟಾಭಿಷೇಕವನ್ನು ತಡೆಯುವ ಪ್ರಯತ್ನವನ್ನು ಹೇಳಿಕೊಟ್ಲು. ಆ ಪ್ರಯತ್ನವು ತಡೆಯಲಾಗದ ತಿಳಿಯಲಾಗದ ದುರ್ವಿಧಿಯ ವಿಲಾಸದಿಂದ ನಡೆದು ಹೋಯಿತು. ನಾನು ಯಾಕೆ ಹಾಗೆ ಮಾಡಿದೆ ಅನ್ನೋದನ್ನು ನೀನು ಅರ್ಥ ಮಾಡ್ಕೋ ಮಗು. ನಿನ್ನ ಮನಸ್ಸನ್ನು ನಾನು ತಿಳ್ಕೊಂಡಿದ್ದೀನಿ. ಆದರೂ ತಾಯಿಯ ಮಧುರ ವಾತ್ಸಲ್ಯದ ಅನಿವಾರ್ಯ ಕರ್ತವ್ಯವನ್ನು ಮಾಡದೆ ನಾನು ಹೇಗಿರಲಿ ಹೇಳು? ನಿನ್ನ ತಂದೆ ಕೊಟ್ಟಿರುವ ವರಗಳಿಂದ ನಿನಗೆ ಲಭ್ಯವಾಗಿರುವ ಈ ರಾಜ್ಯದ ಪಟ್ಟವನ್ನು ನೀನು ಸ್ವೀಕರಿಸು. ಇದನ್ನು ತಿರಸ್ಕರಿಸುವ ಅಧಿಕಾರ ನಿನಗಿಲ್ಲ ಎಂದು ಕೈಕೆ ಭರತನ ಬಳಿ ಹೇಳ್ತಾ ಇದ್ದಾಳೆ. ಬಿದಿಗೈರಹದನಕೆ ಇಂದ್ರೋದಿಸಿದರೇನ್ ಮಗುವೆ ಕಡೆಗೆ ಎಲ್ಲರ್ ಐದು ವಯಡೆಗೆ ಐದಿದನ್ ಮುದಿಯರಸು ರಾಮ ಲಕ್ಷ್ಮಣನಾಮ ಮಾತ್ರವನೆ ಜಪಿಸುತ್ತೆ ಮುದಿಯರಸು ಐದಿದನ್ ಮರೆತು ಕೈಕೆಯ ಕುವರನಂ ರಾಮನಾದೊಡಂ ನಡೆದನ್ ಅಡವಿಗೆ ಪಿತನ ವಾಕ್ಯ ಪರಿಪಾಲನೆಗೆ ಪದಿನಾಲ್ಕು ಬರಿಸಂಬರಂ. ಈಗ ಕೈಕೆ ಭರತನನ್ನ ಸಮಾಧಾನ ಪಡಿಸುವ ಮತ್ತು ಅವನು ಪಟ್ಟಾಭಿಷಿಕ್ತನಾಗುವ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ದಾಳೆ. ಇಷ್ಟೆಲ್ಲ ನಡೆದದ್ದು ನನ್ನಿಂದಲೋ ಅಥವಾ ದಾದಿಯ ಕಾರಣದಿಂದಲೋ ಅಲ್ಲ, ಇದಕ್ಕೆಲ್ಲ ಕಾರಣ ವಿಧಿನೇ. ವಿಧಿಯ ಕಾರಣದಿಂದ ನಡೆದ ಘಟನೆಗಳಿಗೆ ನಾವು ರೋಧಿಸಿ ಫಲವೇನು ಮಗು? ಈಗ ಕಡೆಗೆ ಎಲ್ಲರೂ ಎಲ್ಲಿಗೆ ಹೋಗಿ ಸೇರ್ತಾರೋ ಅಲ್ಲಿಗೆ ವೃದ್ಧನಾದ ರಾಜ ಹೋಗಿ ಸೇರಿ ಆಯಿತು. ರಾಮಲಕ್ಷ್ಮಣರು ಕೂಡ ಕಾಡಿಗೆ ಹೋಗಿ ಆಯಿತು. ನೀನು ಇನ್ನೂ ರಾಮ ಲಕ್ಷ್ಮಣರ ಹೆಸರನ್ನೇ ಸ್ಮರಿಸುತ್ತಾ ಜಪಿಸುತ್ತಾ ಕುಳಿತುಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ರಾಮ ಪಿತೃವಾಕ್ಯ ಪರಿಪಾಲನೆಗೋಸ್ಕರ 14 ವರ್ಷಗಳ ಕಾಲ ಕಾಡಿಗೆ ಹೋಗಿದ್ದಾರೆ. ಅವನು ಬರುವ ತನಕ ಇನ್ನು ಈ ನಾಡನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನಗೆ ಸೇರಿದ್ದು ಎನ್ನುವ ಮಾತುಗಳನ್ನು ಭರತನಿಗೆ ಕೈಕೆ ಹೇಳ್ತಾಳೆ. ನೆಲಂ ಅರಾಜಕಂ ನೀನಲ್ಲದೆ ಇನ್ನಾರ್ ಸುಜನ ಮೂರ್ತಿಗಳ್ ಇಗರ್ಪೇಳ್ ಪ್ರಜಾಭ್ಯುದಯ ಕಾಂಕ್ಷಿಗಳ್ ಕೋಸಲಕೆ ನಿಲ್ ನಿಲ್ ಕೊಲೆಗೈಯದಿರ್ತಾಯೇ ಹಾಲೂಡಿದ ಎದೆಯೊಳೆಯೇ ಹಾಲೋ ಹಲವನ್ಮುಗುಳಿ ಎನ್ನುತ್ತೇ ಅಬ್ಬೆಯಿಂ ಸಾರ್ದು ದೂರಕ್ಕೆ ಪೆತ್ತಂದೆ ಕೊರಳಂ ಮುರಿಯದೆ ಏಕೆ ಕಾಯ್ದೆ ನೀ ಪೊಳ್ತು ಬರೆಗಂ ಕುಮಾರನಂ ಪಡೆದುಂ ನಿನಗೆ ಬಂಜೆತನಂ ಒದವಿದಂತಾಯ್ತೆ ಪೇಳ್ ಭರತ ಮಾತೆ ನಿನಗೆ ಅನ್ಯನೆ ರಘುಧ್ವಹಂ ರಾಮನಂ ದಶರಥ ಪ್ರಾಣನಂ ಕಾನನಕೆ ನೂಂಕಿ ವೈಧವ್ಯ ದಿವಮಂ ಪಡೆದೆ ನೀನಲ್ತೆ ಧರೆಗೆ ಮೇಣ್ಯಮಗೆ ಅನಾಥತ್ವಮಂ ಬದುಕು ಎನಗೆ ಸಾವಿಗೆ ಎಣೆ ಅನ್ನದೇವನಂ ಉಳಿದು ಕೈಕೆ ಮುಂದುವರೆದು ಹೇಳ್ತಾ ಇದ್ದಾಳೆ. ಈಗ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ಸಂಪೂರ್ಣ ರಾಜ್ಯ ಅರಾಜಕವಾಗಿದೆ. ಕೋಸಲ ದೇಶವನ್ನು ನೋಡಿಕೊಳ್ಳುವಂತಹ ಬೇರೆ ಇನ್ಯಾವ ವ್ಯಕ್ತಿಗಳೂ ಇಲ್ಲ.
ಈ ನಾಡಿನ ಪ್ರಜೆಗಳ ಅಭ್ಯುದಯದ ಆಕಾಂಕ್ಷಿಯಾಗಿ ನೀನಲ್ಲದೆ ಇನ್ಯಾವ ಸುಜನರು ತಾನೇ ಇದ್ದಾರೆ. ಹಾಗಾಗಿ ನೀನೇ ರಾಜನಾಗು ಎಂದು ಹೇಳ್ತಾ ಇದ್ರೆ, ಅದನ್ನು ಕೇಳಿದ ಭರತ ತಾಯಿಯ ಮಾತುಗಳನ್ನು ಅರ್ಧದಲ್ಲೇ ತುಂಡರಿಸಿ ಹೇಳ್ತಾನೆ, ತಾಯಿ ಸಾಕು ಸಾಕು, ನಿಲ್ಲಿಸು. ಹಾಲು ಕುಡಿಸಿದ ಎದೆಯಿಂದಲೇ ಇಂದು ಹಾಲಾಹಲವನ್ನು ಉಣ್ಣಿಸಿ ನನ್ನನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡಬೇಡ ಎಂದು ಹೇಳ್ತಾ ಅವಳನ್ನು ಮುಟ್ಟುವುದಕ್ಕೂ ಕೂಡ ಅಸಹ್ಯವಾಗಿ ಅವಳಿಂದ ದೂರ ಸರಿದು ನಿಲ್ತಾನೆ. ದೂರ ಸರಿದು ನಿಂತು, ನಾನು ಹುಟ್ಟಿದ ದಿನನೇ ಯಾಕೆ ನನ್ನನ್ನು ಕೊಲ್ಲದೆ ಇದುವರೆಗೂ ಸಾಕದೆ? ಮಗನನ್ನು ಹೆತ್ತೂ ಕೂಡ ಬಂಜೆಯ ರೀತಿನಲ್ಲಿ ನಡ್ಕೊಳ್ತಾ ಇದೆಯಲ್ಲ, ರಾಮ ನಿನಗೆ ಎಂದೂ ಮಗ ಅಂತ ಅನ್ನಿಸ್ಲೇ ಇಲ್ವಾ? ಅವನು ನಿನಗೆ ಅನ್ಯನ ರೀತಿನಲ್ಲಿ, ಬೇರೆಯವನ ರೀತಿನಲ್ಲಿ ಕಂಡನ. ದಶರಥನ ಪ್ರಾಣ ಪದಕದ ರೀತಿನಲ್ಲಿದ್ದಂತಹ ರಾಮನನ್ನ ಕಾಡಿಗೆ ಕಳಿಸಿ ನೀನು ಇವತ್ತು ವೈಧವ್ಯ ಎನ್ನುವ ಸಂಪತ್ತನ್ನು ಪಡೆದುಕೊಂಡ್ಬಿಟ್ಟಿದೀಯ. ರಾಜ್ಯವನ್ನು ನಮ್ಮನ್ನು ಎಲ್ಲರನ್ನೂ ಅನಾಥರನ್ನಾಗಿ ಮಾಡಿಬಿಟ್ಟಿದ್ದೀಯ. ದೇವರಂತಹ ಅಣ್ಣನನ್ನು ಬಿಟ್ಟು ಬದುಕುವ ಬದುಕು ನನಗೆ ಸಾವಿಗೆ ಸಮಾನವಾದದ್ದು. ಪಾಳ್ ಮಣ್ಣು ಈ ಕೀಳ್ ನೆಲದ ಸಿರಿ ತೀರ್ದ ಅಯ್ಯನ ಉಸಿರ ನೆಂತುಂ ಪೆಡಂ ಮಗುಳಿಸುವುದು ಅಸದಳಂ ಪಿರಿಯಣ್ಣನ ಮರಳ್ಚಿ ಕರೆದು ತಂದ ಪೆನಡವಿಯಂ ಬರಲ್ಕೆ ಒಪ್ಪದಿರೇ ತಾಯಾತ್ಮದ ಒಳ್ಪಿಂಗೆ ಹೊಣೆ ಕಂದಂ ಅದರಿಂದೆ ರಾಮ ಸೇವೆಯೊಳಿದ್ದು ನಿಂಗೈದ ಕುಕೃತಮಂ ತವಿಸುವೆನು ಕೇಳ್ ವಿಪಿನಾಶ್ರಮದ ತಪೋ ಜೀವನದ ಸುಕೃತ ತೀರ್ಥದಲ್ಲಿ ಏನು ನಡೆದಿದೆ ಎನ್ನುವುದನ್ನು ತಿಳಿದ ಭರತ ಮೊದಲಿಗೆ ಕೋಪಗೊಳ್ತಾನೆ, ತನ್ನ ತಾಯಿಯನ್ನು ಕೂಡ ನಿಂದಿಸ್ತಾನೆ. ಆದರೆ ಕೆಲವೇ ಕ್ಷಣಗಳಲ್ಲಿ ನಡೆದಿರುವ ಘಟನೆಗೆ ಏನು ಪರಿಹಾರವನ್ನು ಮಾಡಬಹುದು ಎನ್ನುವುದನ್ನು ಕೂಡ ಚಿಂತಿಸ್ತಾನೆ. ಚಿಂತಿಸಿ ಅಮ್ಮನ ಹತ್ರ ಹೇಳ್ತಾನೆ, ಅಣ್ಣನಿಲ್ಲದಿರುವಂತಹ ಈ ಸಂಪತ್ತು ನನಗೆ ಹಾಳು ಮಣ್ಣಿಗೆ ಸಮಾನವಾದದ್ದು. ಈಗ ಸತ್ತ ತಂದೆಯಂತೂ ಹೇಗೂ ಸತ್ತದ್ದಾಯಿತು, ಅವನನ್ನು ಪ್ರಾಣಸಹಿತ ಮತ್ತೆ ಹಿಂದಿರುಗಿ ಕರೆದುಕೊಂಡು ಬರಲಂತೂ ಸಾಧ್ಯವಿಲ್ಲ. ಆದರೆ ಕಾಡಿಗೆ ಹೋಗಿರುವ ಅಣ್ಣನನ್ನು ಹಿಂದಕ್ಕೆ ಕರೆದುಕೊಂಡು ಬರಬಹುದು. ಹೇಗೂ ನೀನು ಒಂದು ಪಾಪದ ತಪ್ಪಿನ ಕೆಲಸವನ್ನು ಮಾಡಿದೀಯ, ತಾಯಿಯ ಆತ್ಮೋನ್ನತಿಯ ಹೊಣೆ ಮಗನಿಗೆ ಸೇರಿದ್ದು. ಆದ್ದರಿಂದ ಈಗ ನಾನು ಮೊದಲು ಕಾಡಿಗೆ ಹೋಗ್ತೀನಿ, ಕಾಡಿಗೆ ಹೋಗಿ ಅಣ್ಣನನ್ನು ಹಿಂದಿರುಗಿ ಬರುವಂತೆ ಕೇಳ್ಕೊಳ್ತೀನಿ. ಒಂದು ವೇಳೆ ಏನಾದರೂ ಅವನು ಬರೋದಕ್ಕೆ ಒಪ್ಪಿಕೊಳ್ಳಲಿಲ್ಲ ಎಂದರೆ ನೀನು ಮಾಡಿರುವ ಪಾಪದ ಪರಿಹಾರಾರ್ಥವಾಗಿ ನಾನು ಆ ಪಾಪವನ್ನು ಕಳೆಯುವುದಕ್ಕೆ ಅಣ್ಣನ ಜೊತೆಯಲ್ಲಿ ಕಾಡಿನಲ್ಲೇ ಇದ್ದು 14 ವರ್ಷಗಳ ಕಾಲ ಅವನ ಸೇವೆಯನ್ನು ಮಾಡ್ತೀನಿ ಎಂದು ನಿರ್ಧಾರದ ಧ್ವನಿಯಲ್ಲಿ ಕೈಕೆಗೆ ಭರತ ತಿಳಿಸ್ತಾ ಇದ್ದಾನೆ. ಎನುತ ಅಲ್ಲಿಂ ಜುಗುಪ್ಸೆಯಿಂ ಪೊರಮಡುವ ತನುಜನಂ ಬಂದು ಎರಗಿ ಕಾಲ್ವಿಡಿದು ಬಾಚಿತ ಬಿರಳು ಮೊಳಕಾಲೂರಿ ದೀನಾಸ್ಯೆ ಸುತ ತಿರಸ್ಕಾರ ಕಟು ಶೂಲದ ಘಾತದಿಂ ಬಿರಿದೆದೆಯ ರಾಣಿ ಮೇಣಶ್ರು ಮಲಿನ ಕಪೋಲೆ ತಾಂ ಮೊಗವೆತ್ತಿ ಮಗನ ಮೊಗಮಂ ಕರುಣದೈನ್ಯದಿಂ ನೋಡಿ
ಗುಣಾಡಿದಳು ಭಿನ್ನಹಕ್ಕೆ ಬಾಯಿ ಬಂದ ತೆರದೆ. ಭರತನ ಕಟು ನಿರ್ಧಾರವನ್ನು ಕೇಳಿ ಕೈಕೆ ಎದೆಗುಂದಿ ಹೋಗ್ತಾಳೆ. ಇದುವರೆಗೂ ನಡೆದ ಎಲ್ಲ ಘಟನೆಗಳನ್ನು ಅವಳು ಮೌನವಾಗಿ ನೋಡ್ತಾ ಇದ್ರು. ಅವಳ ಮನಸ್ಸಿನ ಮೂಲೆಯಲ್ಲಿ ಯಾವುದೋ ಒಂದು ಆಸೆ ಇರುತ್ತೆ, ಭರತ ಬಂದ ನಂತರ ರಾಜ್ಯದ ಅಧಿಕಾರವನ್ನು ಹೇಗಾದರೂ ಸ್ವೀಕರಿಸ್ತಾನೆ ಎನ್ನುವ ಆಲೋಚನೆ ಅವಳ ಮನಸ್ಸಿನಲ್ಲಿರುತ್ತೆ. ಆದರೆ ಈಗ ಭರತನ ಈ ನಿರ್ಧಾರವನ್ನು ಕೇಳಿ, ಅವನ ತಿರಸ್ಕಾರದ ನುಡಿಗಳನ್ನು ಕೇಳಿ, ಅವನ ಮಾತು ಕಠಿಣವಾದ ಶೂಲದಂತೆ ಅವಳ ಮನಸ್ಸನ್ನು ಇರಿಯುತ್ತೆ. ಕಣ್ಣುಗಳಿಂದ ಧಾರಾಕಾರವಾಗಿ ನೀರನ್ನು ಸುರಿಸುತ್ತಾ ದೈನ್ಯತೆಯಿಂದ ಅವನ ಕಾಲುಗಳನ್ನು ತಬ್ಬಿ ಹಿಡಿದುಕೊಂಡು ಅವನ ಹತ್ರ ಬೇಡ್ಕೊಳ್ತಾಳೆ. ಭಿನ್ನಹಕ್ಕೆ ಬಾಯಿ ಬಂದ ರೀತಿಯಲ್ಲಿ ಕೇಳ್ಕೊಳ್ತಾಳೆ. ಆ ಕರುಣಾಜನಕ ಸ್ಥಿತಿಯನ್ನು ನೋಡೋದಕ್ಕೆ ಭರತನಿಂದ ಕೂಡ ಸಾಧ್ಯ ಆಗೋದಿಲ್ಲ. ಕೈ ಬಿಡದಿರು ಎನ್ನಂ ಮಗನೇ, ಕೆಟ್ಟಳೆನ್ ಜಗಬೇ ಕೈ ಬಿಟ್ಟಳೆನ್ ನೂಕು ನರಕಕ್ಕೆ ಸಹಿಸಿ ಬಹೆನೋ ಕೇಡಂ ತವಿಜೇ ನೂಂಕದಿರೋ ಶೂನ್ಯತೆಗೆ ಹೊಲೆಗೆ ಹೊಲೆ ಮಡಿಯಲ್ತೋ ಕೊಲೆಗೆ ಕೊಲೆ ಪಡಿಯಲ್ತೋ ನೋವು ನೋವಿಗೆ ಸಾವು ಅಲ್ತೋ ನಾಂ ಗೈದುದನೇ ನೀಂ ಗೈದರೇಂ ತಪ್ಪು ತಪ್ಪಿ ನಿಂದೊಪ್ಪ ಮಂ ಪೊರ್ದುವುದೇ ಕಾಲ್ಬಿಡಿದು ಬೇಡುತಿಹೇನು ಇದೋ ಕಂದ. ತಾಯಿ ಕೈಕೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಮುಂದೆ ನಡೆಯಬಹುದಾದ ಘೋರ ಪರಿಣಾಮ ಏನು ಇರಬಹುದು ಎನ್ನುವುದನ್ನು ಊಹಿಸಿ ಈಗ ಭರತನ ಕಾಲುಗಳನ್ನು ಹಿಡಿದುಕೊಂಡು ಬೇಡಿಕೊಳ್ಳುತ್ತಾ ಇದ್ದಾಳೆ. ಮಗನೇ, ಯಾವ ಕಾರಣಕ್ಕೂ ನೀನು ನನ್ನ ಕೈ ಬಿಡಬೇಡ. ಇಡೀ ಜಗತ್ತೇ ಬೇಕಾದರೂ ನನ್ನನ್ನು ಕೆಟ್ಟವಳು ಎಂದು ಬಯಲಿ. ನರಕಕ್ಕೆ ಬೇಕಾದರೂ ನನ್ನನ್ನು ದೂಡಲಿ. ಅವುಗಳನ್ನೆಲ್ಲ ನಾನು ಸಹಿಸಿಕೊಳ್ಳಬಲ್ಲೆ. ಆ ಮೂಲಕ ನಾನು ಮಾಡಿದ ಪಾಪವನ್ನು ತೊಳೆಯುತ್ತಾ ಬದುಕಬಲ್ಲೆ. ಆದರೆ ನೀನು ಮಾತ್ರ ನನ್ನಿಂದ ದೂರವಾಗಿ ನನ್ನನ್ನು ಒಂಟಿತನಕ್ಕೆ ನೂಕಬೇಡ. ಅದನ್ನು ಸಹಿಸಿಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಯಾಕೆ ಅಂದರೆ ಹೊಲೆತನಕ್ಕೆ ಹೊಲೆತನವು ಸಮಾನವಾಗೋದಿಲ್ಲ, ಕೊಲೆಗೆ ಕೊಲೆ ಸಮಾನವಲ್ಲ, ನೋವಿನಿಂದ ನೋವು ಶಮನವಾಗುವುದಿಲ್ಲ. ನಾನು ತಪ್ಪು ಮಾಡದೆ ಸರಿ ಹಾಗಂತ ಹೇಳಿ ನೀನು ಅದೇ ರೀತಿಯ ತಪ್ಪನ್ನು ಮಾಡಿದರೆ ಅದು ಒಪ್ಪಾಗಿ ಬಿಡುವುದೇ ಕಂದ? ನಿನ್ನ ಕಾಲುಗಳನ್ನು ಹಿಡಿದು ನಾನು ಬೇಡ್ಕೊಳ್ತಾ ಇದ್ದೀನಿ, ನನ್ನನ್ನು ಬಿಟ್ಟು ನೀನು ಹೋಗಬೇಡ ಎಂದು ಬೇಡ್ಕೊಳ್ತಾ ಇದ್ದಾಳೆ. ಇಲ್ಲಿ ತಾಯಿಯ ಮಾತೃ ಹೃದಯದ ವಾತ್ಸಲ್ಯವನ್ನು ನಾವು ನೋಡುವುದಕ್ಕೆ ಸಾಧ್ಯವಿದೆ. ಕಂದಾಗ ಕಂದ ಬಂದ ಪೆನ್ ಕರೆದೊಯ್ಯೋ ನಿನ್ನ ಕೂಡೆನ್ನನು ಮಂಗಳದ ಮನೆಗೆ ನಡೆದ ಪೆನೋ ನೀನೆಂದಂತೆ ಓಲ್ ನೆಳಲಂತೆ ಮೂಕವಿನಯದಿ ಮೂಕವಿನಯದಲಿಕೆ ನೀನಂದಂತೆ ಓಲ್ ನೆಳಲಂತೆ ನಡೆದ ಪೆನೋ ಕಂದಾಕೆ ಕೈಕೆಗಿನ್ ಬಾಯಿಲ್ಲೋ ಕಲ್ಲಾದ ಅಹಲ್ಯಯಂ ನುಡಿಸಿದ ರಾಮ ನಡಿಸೋಂಕಿಗುಂ ಕಿಡದು ಎನ್ನ ಕಲ್ತನಂ ಕೈ ಬಿಡದೆ ಕಾಪಿಡು ಎನ್ನಂ ಕಂದ. ಭರತನ ಕಾಲುಗಳನ್ನು ಹಿಡಿದು ಪ್ರಾರ್ಥಿಸುತ್ತಿರುವ ಕೈಕೆಯ ಮನಸ್ಸಿನಲ್ಲೂ ಕೂಡ ಈಗ ಒಂದು ನಿರ್ಧಾರ ದೃಢವಾಗಿ ರೂಪುಗೊಳ್ತಾ ಇದೆ.
ಎಲ್ಲಿ ಭರತ ತನ್ನನ್ನು ಬಿಟ್ಟು ರಾಮನ ಜೊತೆನಲ್ಲೇ ಕಾಡಿಗೆ ಹೋಗಿಬಿಡಬಹುದೋ ಎನ್ನುವ ಭಯ ಕೂಡ ಅವಳನ್ನು ಆವರಿಸಿಕೊಳ್ತಾ ಇದೆ. ಈ ಆತಂಕ ಶಂಕೆ ಭಯಗಳಿಂದ ಅವಳು ಕೇಳ್ತಾ ಇದ್ದಾಳೆ, ನೀನು ಕಾಡಿಗೆ ಹೋಗೋದಾದರೆ ರಾಮನನ್ನು ಹಿಂದಿರುಗಿ ಕರೆತರುವುದಾದರೆ ನಾನು ಕೂಡ ನಿನ್ನ ಜೊತೆನಲ್ಲಿ ಬರ್ತೀನಿ. ರಾಮನು ಎಲ್ಲೇ ಇರಲಿ ಅದು ಮಂಗಳದ ತಾಣ, ಆ ಮಂಗಳದ ಮನೆಗೆ ನನ್ನನ್ನೂ ಕರೆದುಕೊಂಡು ಹೋಗು. ನಿನ್ನ ಜೊತೆನಲ್ಲಿ ನಿನ್ನ ನೆರಳಿನ ರೀತಿಯಲ್ಲಿ ನಿನಗೆ ಯಾವುದೇ ತೊಂದರೆಯನ್ನೂ ಕೂಡ ನಾನು ನೀಡದೆ ನಿನ್ನ ಜೊತೆನಲ್ಲಿ ಬರ್ತೀನಿ. ನಾನು ಈಗ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೀನಿ ಕೇಳು, ಇನ್ನು ಮೇಲೆ ಯಾವ ಕಾರಣಕ್ಕೂ ಕೂಡ ನಾನು ಬಾಯಿ ತೆರೆದು ಮಾತನಾಡುವುದೇ ಇಲ್ಲ. ನಾನು ಮಾತನಾಡಿ ಒಂದು ವರವನ್ನು ಕೇಳಿದ ಕಾರಣದಿಂದ ತಾನೇ ಇಷ್ಟೆಲ್ಲ ಅವಾಂತರಗಳು ನಡೆದಿರುವುದು. ಹಾಗಾಗಿ ಇನ್ನು ಮುಂದೆ ಯಾವ ಕಾರಣಕ್ಕೂ ನಾನು ಮಾತನಾಡಲಾರೆ, ಮೌನಿಯಾಗಿ ಮೂಕಿಯಾಗಿ ಇದ್ದು ಬಿಡ್ತೀನಿ. ಕಲ್ಲಾದ ಅಹಲ್ಯೆಯನ್ನು ಮತ್ತೆ ಜೀವಂತಗೊಳಿಸಲು, ಆಕೆಗೆ ಚೇತನವನ್ನು ನೀಡಲು ರಾಮನ ಪಾದಗಳಿಗೆ ಶಕ್ತಿ ಇತ್ತು. ಆದರೆ ಆ ರಾಮನ ಪಾದಗಳ ಸೋಂಕಿಗೂ ಕೂಡ ನನ್ನ ಈ ಮೂಕತನ, ಈ ಕಲ್ಲುತನ ವಿಮೋಚನೆ ಹೊಂದಲು ಸಾಧ್ಯವಿಲ್ಲ. ಇನ್ನು ಮೇಲೆ ನಾನು ಏನೂ ಮಾತನಾಡಲಾರೆ, ನಿನ್ನ ಜೊತೆನಲ್ಲಿ ಬರ್ತೀನಿ, ರಾಮನನ್ನು ಹಿಂದಿರುಗಿ ಕರೆದುಕೊಂಡು ಬರೋಣ, ನೀನು ಮಾತ್ರ ನನ್ನ ಕೈಯನ್ನು ಬಿಡದೆ ಕಾಪಾಡು ಎಂದು ಭರತನನ್ನು ಕೈಕೆ ಪ್ರಾರ್ಥಿಸುತ್ತಿದ್ದಾಳೆ. ತನ್ನ ಅಡಿಗೆ ಮುಡಿಚ ಕೆಡೆದ ಅಂಬೆಯಂ ಕರಗಿ ಕಂಬನಿಗರೆದು ಸುಯಿದು ಬಾಗಿ ಬಿಗಿ ಅಪ್ಪಿದುದು ಜನನಿ ರಸವಶಯಾಗೆ ಭರತ ಕ್ಷಮ ಕಲ್ಪತರು ಮೃದು ಬಾಹು ಶಾಖೆ ಬಗೆಯ ಮೈಲಿಗೆ ಮರುಗುವ ಎದೆಯ ಕುದಿಬೇನೆ ಮಡಿಯಪ್ಪುದೊಳ ಸೋರದಿರ್ ಕೈಗೆ ಕೇಡುಂಟೆ ಪೇಳ್ ತಿರೆಯೊಳ್ಪಿಗೆ ಇಂಬಾದ ರಾಮನ ಅನುಜನ ತಾಯಿಗೆ ತನ್ನ ಕಾಲುಗಳ ಮೇಲೇ ತನ್ನ ತಾಯಿ ಬಿದ್ದು ಅಳುತ್ತಾ ಇರುವುದನ್ನು ನೋಡಿ ಭರತನ ಮನಸ್ಸು ಕರಗಿ ಹೋಗುತ್ತೆ. ನಿಟ್ಟುಸಿರು ಬಿಟ್ಟು ತಾನೂ ಕಂಬನಿಗರೆಯುತ್ತಾ ತಾಯಿಯ ಕಂಬನಿಗಳನ್ನು ಒರೆಸುತ್ತಾ ಬಾಗಿ ಅವಳನ್ನು ಮೇಲೆತ್ತಿ ತನ್ನ ಮೃದುವಾದ ಬಾಹುಗಳಿಂದ ತೋಳುಗಳಿಂದ ಅಮ್ಮನನ್ನು ಭರತ ಅಪ್ಪಿಕೊಳ್ತಾನೆ. ಇದನ್ನು ಕಂಡು ಕೈಕೆ ಭಾವಪರವಶಳಾಗಿ ಹೋಗ್ತಾಳೆ. ಭರತ ತನ್ನನ್ನೆಲ್ಲಿ ಇನ್ನು ಕ್ಷಮಿಸಲಾರನೇನೋ ಎನ್ನುವ ಆತಂಕದಲ್ಲಿದ್ದ ಅವಳಿಗೆ ಭರತನ ಕರಗಿದ ಮನವನ್ನು ಕಂಡು ಸಂತೋಷ ಆಗುತ್ತೆ. ಮರುಗುವ ಎದೆಯ ಕುದಿಬೇನೆಯಿಂದ ಮನದ ಮೈಲಿಗೆ ಮಡಿಯಾಗುವುದು ಎಂದು ಕವಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಭರತ ಅಮ್ಮನಿಗೆ ಹೇಳ್ತಾನೆ, ಅಮ್ಮ ಇನ್ನು ಕೊರಗಬೇಡ, ಈ ದೇಶದ ಈ ನಾಡಿನ ಒಳಿತಿಗಾಗಿ ಆಶ್ರಯವನ್ನು ಕೊಟ್ಟಿರುವ ರಾಮನ ತಮ್ಮನ ತಾಯಿಗೆ ಖಂಡಿತ ಕೆಡುಕಾಗುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಯಾವ ಕಾರಣಕ್ಕೂ ದುಃಖಿಸಬೇಡ, ಮುಂದೇನಾಗುವುದೋ ನೋಡೋಣ ಎನ್ನುವ ಸಮಾಧಾನವನ್ನು ಭರತ ತನ್ನ ತಾಯಿಗೆ ಕೊಡ್ತಾ ಇದ್ದಾನೆ. ಕಂಗೆಡದಿರ್ ಅಂಜದಿರ್ ಪಾಪಿಗೋ ಉದ್ಧಾರಂ ಇಹುದೌತಾಯಿ ಸೃಷ್ಟಿಯ ಮಹದ್ಯೂಹ ರಚನೆಯೊಳ್ ಪಾಪಿಗೋ ಉದ್ಧಾರಮಿಹುದೌ ಕೇಳ್ತಾಯಿ ಬೆರಳಿಚದ ಕೂರ್ಮೋನೆಯ ಮಿಡಿವ ಹಿಂಸೆಗೆ ತಂತಿತ ಬೀಣೆ ಇಂಚರ ಬೀಯುವಂತೆ ನೀನು ಉಗುರಾಗಲ್ ಆ ವೈಣಿಕ ವಿಧಿಯ ಕೈಗೆ ಪೊಣ್ಮಿದತ್ತು ಇಂಪಾಯ್ತೋ ಮೇಣ್ ಭಗವದ್
ರಸಧಿಯಾಯ್ತು. ರಾಮಾಯಣ ಬೃಹದ್ಗೀತೆ ಭಗವದ್ರಸಧಿಯಾಯ್ತು. ಭರತ ಮುಂದುವರೆದು ಕೈಕೆಗೆ ಹೇಳ್ತಾ ಇದ್ದಾನೆ, ತಾಯಿ ಕಂಗೆಡದಿರು, ಹೆದರದಿರು, ಕೇಳು. ಸೃಷ್ಟಿಯ ಈ ಮಹಾವ್ಯೂಹ ರಚನೆಯಲ್ಲಿ ಪಾಪಿಗೂ ಪರಿಹಾರ ಇದೆ, ಉದ್ಧಾರವಾಗುವ ಸಾಧ್ಯತೆಗಳಿದೆ. ಒಂದು ವೀಣೆಯಿಂದ ಮಧುರವಾದ ಧ್ವನಿ ಹೊರಹೊಮ್ಮಬೇಕಾದರೆ ಉಗುರಿನ ತುದಿ ಮಿಡಿತದಿಂದಾಗಿ ಅದು ನೋವನ್ನು ಹಿಂಸೆಯನ್ನು ಅನುಭವಿಸುತ್ತೆ. ಹಾಗೆ ವಿಧಿ ಎನ್ನುವ ವೈಣಿಕನ ಬೆರಳಿನ ಉಗುರಾಗಿ ನೀನು ನುಡಿದದ್ದರಿಂದಲೇ ರಾಮಾಯಣದ ಬೃಹತ್ ಗೀತೆ ಇಂಪಾಗಿ ಹೊರಹೊಮ್ಮಿ ಭಗವಂತನ ರಸಸಾಗರವಾಯಿತು ಎಂದು ಕವಿ ಹೇಳ್ತಾರೆ. ಪಾಪಿಗುದ್ದಾರವಿಹುದವು ಸೃಷ್ಟಿಯ ಮಹದ್ವ್ಯೂಹ ರಚನೆಯಲ್ಲಿ ಇದು ಇಡೀ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದ ಒಂದು ಧ್ಯೇಯ ವಾಕ್ಯ ಎಂದು ಕೂಡ ನಾವು ಹೇಳಬಹುದು. ಮೂಲ ರಾಮಾಯಣದ ಕೈಕೆಯ ಪಾತ್ರ ನಮಗೆ ಸಮಗ್ರವಾಗಿ ವಿಕಾಸಗೊಂಡಿಲ್ಲ ಎನ್ನುವುದು ಗೊತ್ತಾಗುತ್ತೆ. ಅವಳ ಪೂರ್ವ ವಯಸ್ಸಿನ ಅಪರಿಪಕ್ವ ಜೀವನದ ರೂಪ ಸ್ವರೂಪಗಳು ರೇಖೆಗೊಂಡಿರುವ ಹಾಗೆಯೇ ಅವಳ ಪರಿಣತ ವಯಸ್ಸಿನ ಉದಾತ್ತ ಜೀವನ ಕೂಡ ಮೂಲ ರಾಮಾಯಣದಲ್ಲಿ ಚಿತ್ರಿತವಾಗಿಲ್ಲ. ಕೇವಲ ಊಹೆಯಿಂದನೇ ಅವಳ ಜೀವನದ ಪರಿವರ್ತನೆಯನ್ನು ಕುವೆಂಪು ಅವರು ಇಲ್ಲಿ ಚಿತ್ರಿಸುತ್ತಿದ್ದಾರೆ. ಭಾಸಕವಿ ಕೈಕೆಯ ಉದಾತ್ತತೆಯನ್ನು ಮನಗಂಡು ಬಗೆ ತಣಿಯುವಂತೆ ಚಿತ್ರಿಸ್ತಾನೆ. ಅವಳ ಮನಸ್ಸಿನ ವಿಶ್ಲೇಷಣೆಯನ್ನಾಗಲಿ ಸಾಧನೆಯ ಸೂಕ್ಷ್ಮ ವಿವರಗಳನ್ನಾಗಲಿ ಭಾಸನೂ ಕೂಡ ಕೊಡೋದಿಲ್ಲ. ಶ್ರೀರಾಮನ ಕಾಡಿನ ವಾಸಕ್ಕೆ, ದಶರಥನ ಮರಣಕ್ಕೆ ವಿಧಿಶಕ್ತಿಯ ಜೊತೆಗೆ ಕಾರಣಳಾದಂಥವಳು ಈ ಕೈಕೆ. ಆದರೆ ಪ್ರತಿಯೊಬ್ಬರ ಉದ್ಧಾರವೂ ಅವರವರ ಕೈಯಲ್ಲೇ ಇದೆ. ಆ ಉದ್ಧಾರಾಕಾಂಕ್ಷೆಯೇ ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಸ್ಫೂರ್ತಿದಾಯಕವಾಗಿರುತ್ತೆ. ಈ ತತ್ವವೇ ಶ್ರೀರಾಮಾಯಣ ದರ್ಶನದ ಕೈಕೆಯಲ್ಲಿ ಪ್ರತಿಫಲಿತವಾಗಿರುವುದನ್ನು ನಾವು ನೋಡಬಹುದು. ಈ ಧ್ಯೇಯವಾಕ್ಯ ಕೇವಲ ಕೈಕೆಗೆ ಅಷ್ಟೇ ಅಲ್ಲದೆ ಮಂಥರೆ ಮುಂತಾದಂತಹ ಪಾತ್ರಗಳಿಗೂ ಕೂಡ ಅನ್ವಯವಾಗುತ್ತೆ. ಮೂಲ ರಾಮಾಯಣದ ಮತ್ತು ಭಾಸನ ಕೈಕೆಯರು ಕುವೆಂಪು ಅವರ ರಾಮಾಯಣದಲ್ಲಿ ಸಮಾವೇಶಗೊಂಡಿರುವಂತೆ ಕಾಣಿಸುತ್ತದೆಯಾದರೂ ಇವರ ಕೈಕೆ ಅವರಿಬ್ಬರ ಕೈಕೆಗಿಂತಲೂ ಸ್ವಲ್ಪ ಭಿನ್ನಳಾಗಿ ಕೂಡ ಕಾಣಿಸ್ತಾಳೆ. ಪ್ರಬುದ್ಧೆಯಾಗಿ ಅಮರಸುಂದರಿಯಾಗಿ ದಶರಥನ ಪ್ರಾಣಪ್ರಿಯೆಯಾದ ಈ ಕೈಕೆ ವಿರೂಪೆಯಾದಂತಹ ಕುಬ್ಜೆಯ ಪಿತೂರಿಗೆ ಬಲಿಯಾಗಿ ಶ್ರೀರಾಮನನ್ನು ಕಾಡಿಗೆ ಅಟ್ಟುವ ಒಂದು ಅಪ್ರಿಯವಾದ ನಿರ್ಣಯವನ್ನು ತೆಗೆದುಕೊಳ್ತಾಳೆಯೇ ಹೊರತು ತಾನೇ ಸ್ವತಂತ್ರವಾಗಿ ಇಂತಹ ನಿರ್ಣಯವನ್ನು ಆಕೆ ತೆಗೆದುಕೊಳ್ಳೋದಿಲ್ಲ. ಮೂಲ ರಾಮಾಯಣದಲ್ಲಾಗಲಿ ಪ್ರತಿಮಾ ನಾಟಕದಲ್ಲಾಗಲಿ ಕಾಣದ ಕೈಕೆಯ ಅದ್ಭುತ ಚಿತ್ರವನ್ನು ಇಲ್ಲಿ ನಾವು ನೋಡಬಹುದು. ಇಲ್ಲಿ ಬರುವಂತಹ ಕೈಕೆ ಕೇವಲ ಹಠಮಾರಿಯಾದ ಹೆಣ್ಣಾಗಿ ಕಾಣಿಸೋದಿಲ್ಲ. ಅವಳ ಹಠ ಕೇವಲ ಕ್ಷಣಿಕವಾದದ್ದು ಮಾತ್ರ. ಸಾತ್ವಿಕವಾದ ಪುತ್ರ ವಾತ್ಸಲ್ಯವೇ ಅದಕ್ಕೆ ಕಾರಣವೂ ಆಗಿರುತ್ತೆ. ರಾಹುವಿನಿಂದ ಬಿಡುಗಡೆಯನ್ನು ಪಡೆದುಕೊಂಡ ಚಂದ್ರನಂತೆ ಮುಂದೆ ಅವಳು ಹೆಜ್ಜೆ ಹೆಜ್ಜೆಗೂ ತೇಜೋನ್ವಿತಳಾಗಿ ಪ್ರಕಾಶಿಸ್ತಾ ಹೋಗ್ತಾಳೆ. ತಾನು ತೆಗೆದುಕೊಳ್ಳುವ ನಿರ್ಧಾರದ ಮೂಲಕ ಭರತನ ಪ್ರೀತಿಗೂ ಕಾರಣಳಾಗ್ತಾಳೆ. ಆಗ ಅವಳ ಸಂಕಟ ಓದುಗರಾದ ನಮ್ಮೆಲ್ಲರದ್ದೂ ಆಗುತ್ತೆ. ಅವಳ ಪಶ್ಚಾತ್ತಾಪ ನಮ್ಮನ್ನೂ ದಹಿಸುತ್ತೆ. ಅವಳ ಕಣ್ಣೀರು ನಮ್ಮದೂ ಆಗಿ ಕಾಣಿಸುತ್ತೆ. ಅವಳ ಅವಮಾನ ಎಲ್ಲರದ್ದಾಗಿರುತ್ತೆ. ಇಷ್ಟು ಅನುಕಂಪೆಗೆ, ಕರುಣೆಗೆ, ಸಹಾನುಭೂತಿಗೆ ಪಾತ್ರವಾಗುವಂತಹ ಮತ್ತೊಂದು ಪಾತ್ರವನ್ನು ಇಡೀ ಶ್ರೀರಾಮಾಯಣ ದರ್ಶನಂನಲ್ಲಿ ನಾವು ಮತ್ತೊಂದು ಕಡೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಕೌಸಲ್ಯಗಾದರೆ ಭರತನ ಪ್ರೇಮದ ರಕ್ಷೆ ಇದೆ. ಅಶೋಕವನದ ಸೀತೆಗೆ ರಾಮನ ತಪೋರಕ್ಷೆ ಇದೆ. ಊರ್ಮಿಳೆಗೆ ಸೀತಾ ಲಕ್ಷ್ಮಣರ ಆಶೀರ್ವಾದದ ರಕ್ಷೆ ಇದೆ. ಆದರೆ ಕೈಕೆಗೆ ಇವು ಯಾವೂ ಇಲ್ಲದೆ ತಾನೇ ಪಾಪಿಗೆ ಉದ್ಧಾರವಿಹುದು ಸೃಷ್ಟಿಯ ಮಹದ್ವ್ಯೂಹ ರಚನೆಯಲ್ಲಿ ಎನ್ನುವ ಮಾತಿಗೆ ತತ್ವಕ್ಕೆ ತಕ್ಕ ರೀತಿಯಲ್ಲಿ ತಾನೇ ತನ್ನ ಪಾಪದ ಪರಿಹಾರವನ್ನು ಹುಡುಕಿಕೊಳ್ಳುತ್ತಾಳೆ.